ನಮ್ಮ ಅಂಕಣಗೊಂದಿ ಗ್ರಾಮದಲ್ಲಿ ಇದು ಒಂದೂವರೆ ತಿಂಗಳಾಯ್ತು ಕೊರೋನಾ ಬಂದು ಎಲ್ಲ ದುಡಿದು ತಿನ್ನುವಂಥ ಬಡ ಜನರ ಇರೋದು ಆದ್ದರಿಂದ ಕೂಲಿ ಕಾರ್ಮಿಕರ ಇರೋದಾದ್ರಿಂದ ನಾವು ಇವತ್ತು ಈ ತರಕಾರಿ ಬಾಬು ಅಂತ ಎನ್ ಜೆ ಟಿ ಬಾಬು ಅಂತ ಅವ್ರನ್ನ ಕೇಳ್ಕೊಂಡಾಗ ಅವರು ನಮ್ಮೂರ್ಗೆ ಎಷ್ಟು ಒಂದು ವಾರ 10 ದಿನಕ್ಕಾಗೋ ಅಷ್ಟು ತರಕಾರಿನ ಕೊಟ್ಟರು ನಾವು ಊರಿಗೆಲ್ಲ ಸಮರ್ಪಕವಾಗಿ ಹಂಚಿ ಅವ್ರಿಗೆ ಅವ್ರಿಗೆ ಒಳ್ಳೆ ದೇವ್ರು ಒಳ್ಳೇದು ಮಾಡಲಿ ಅಂತ ಅಷ್ಟ ನಮ್ಮೂರಿಗೆ ಎಲ್ಲ ತರಕಾರಿ ಕೊಟ್ಟಿದ್ದರಿಂದ ನಮ್ಮೂರಲ್ಲೆಲ್ಲ ಒಂದೊಂದು ವಾರ 10 ದಿನ ಅವ್ರಿಗೆ ಯೋಚನೆ ಇಲ್ಲದಂಗೆ ತರಕಾರಿ ತಿಂತಾ ಇದ್ದಾರೆ. ಆಮೇಲೆ ನಮ್ಮ ಊರಿನ ಮುಖಂಡರಾದ ರಂಗಪ್ಪನವರು ಸುಮಾರು ಹಿಂದೆ ಒಂದು ವಾರದಿಂದ ಮತ್ತು ಮೇ 3ರವರೆಗೂ ಬೆಳಗ್ಗೆ ಪ್ರತಿದಿನ ಅರ್ಧ ಲೀಟ್ರ್ ಮನೆ ಮನೆಗೂ ಹಾಲು ತಲುಪಿಸ್ತಾವ್ರೆ, ಅವ್ರಿಗೂ ಒಳ್ಳೇದಾಗಲಿ ಅಂತ ನಾವು ಆಶಿಸ್ತಾ ಇದ್ದೀವಿ. ನಮ್ಮೂರಲ್ಲೆಲ್ಲ ಇರೋದು ಕೂಲಿ ಕಾರ್ಮಿಕರೇ ಇರೋದು, ಅವತ್ತಿಂದ ಅವತ್ತು ದುಡ್ದು ತಿನ್ನೋಂಥವ್ರೆ ಇರೋದು. ಆದ್ದರಿಂದ ಈ ನಮ್ಗೆ ಜೀವನನೇ ಕಷ್ಟ ಆಗಿಬಿಟ್ಟಿರೋ ಒಂದು ಪರಿಸ್ಥಿತಿಯಲ್ಲಿ ಇಂಥ ಉದಾರ ದಾನಿಗಳು ಕೊಟ್ಟಿರೋದ್ರಿಂದ ನಮಗೆ ನಮ್ಮೂರಿಗೆ ನಮಗೆ ಒಳ್ಳೆ ತೃಪ್ತಿ ಆಗಿದೆ. ಆದ್ದರಿಂದ ಇಂಥ ದಾನಿಗಳು ಇನ್ನೂ ಇದ್ರೂ ಕೊಟ್ಟರೆ ಒಳ್ಳೆಯದು ಅಂತ ನಾವು ಭಾವಿಸ್ತಾ ಇದ್ದೀವಿ. ಸರಿ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮುನಿಕೃಷ್ಣ ಅಂತ, ಗ್ರಾಮ ಪಂಚಾಯತಿ ಸದಸ್ಯರು. ಅಂಕಣಗೊಂದಿ ಗ್ರಾಮದಲ್ಲಿ ಎಲ್ಲ 180 ಮನೆ ಇದೆ, ಎಲ್ಲ ಕೂಲಿ ಕಾರ್ಡು. ನಾನು ಅವ್ರಿಗೆ ಈ ಲಾಕ್ಡೌನಿಂದ ತುಂಬ ತರಕಾರಿನೂ ಹಾಲು ಅಸ್ತವ್ಯಸ್ತ ಆಗಿತ್ತು. ಅದರಿಂದ ಯಾರೋ ಮಹಾನೀರು ಎನ್ ಜೆ ಟಿ ಬಾಬು ಅಂತ ವ್ಯಾಪಾರಸ್ಥರು, ಅವರಿಂದ ತರಕಾರಿ ನಾವು ಗ್ರಾಮಸ್ಥರೆಲ್ಲ ಸೇರಿಕೊಂಡು ಹಾಲು ಅರ್ಧರ್ಧ ಪ್ಯಾಕೆಟು ನಂದಿನಿ ಹಾಲನ್ನು ಪ್ರತಿ ಮನೆಗೂ ಹಂಚ್ತಾ ಇದ್ದೀವಿ. ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ರಂಗಪ್ಪ ಅಂಕಣಗೊಂದಿ. ಏ ಚಲ್ ಬೇಡ ಚಲ್ ಬೇಡ ಆಟ.